ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ವಿಳ್ಯದೆಲೆ ಬಗ್ಗೆ ತಿಳ್ಕೊಳ್ಳೋಣ. ವಿಳ್ಯದೆಲೆ ಯಾರಿಗೆ ತಾನೇ ಗೊತ್ತಿಲ್ಲ, ನಮ್ಮ ಹಳೆ ಕಾಲದ ಜನಗಳಿಂದ ಹಿಡಿದು ಈಗಿನ ಜನ್ರೇಷನ್ವರೆಗೂ ಕೂಡ ವಿಳ್ಯದೆಲೆ ಬಗ್ಗೆ ಗೊತ್ತಿದೆ. ಯಾವುದೇ ಒಂದು ಶುಭ ಕಾರ್ಯ ಆದ್ರೂ ಕೂಡ ನಾವು ವಿಳ್ಯದೆಲೆನ ಉಪಯೋಗ ಮಾಡ್ತೀವಿ. ಹಲವಾರು ರೀತಿಯಾಗಿ ನಾವು ಇದನ್ನು ಬಳಕೆ ಮಾಡ್ತಾನೆ ಇರ್ತೀವಿ. ನಾವು ಯಾವ್ಯಾವ ರೀತಿಯಾಗಿ ಬಳಕೆ ಮಾಡ್ಬೋದು ಅಂಥೇಳಿ ಕೆಲವೊಂದು ಟಿಪ್ಸ್ ಕೊಡ್ತಾ ಹೋಗ್ತೀನಿ ನಾನು. ನೋಡಿ, ಈ ವಿಳ್ಯದೆಲೆಯನ್ನು ನಾವೊಂದು ಲೋಟ ನೀರಿಗೆ ಒಂದು ಪೂರ್ತಿ ವಿಳ್ಯದೆಲೆಯನ್ನು ಕಂಪ್ಲೀಟಾಗಿ ಹಾಕಿ ಒಂದು 5-10 ನಿಮಿಷ ನೆನೆಸಿ ದಿನನಿತ್ಯ ಅದನ್ನು ಸೇವನೆ ಮಾಡೋದ್ರ ಕುದಿಸ್ಬೇಕು. ಮತ್ತು ಜೊತೆಗೆ ಕುದಿಸಿ ಆ ನೀರನ್ನು ನಾವು ಸೇವನೆ ಮಾಡೋದ್ರಿಂದನೂ ನಮ್ಮ ಬಾಡಿಲಿರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೊರಟೋಗುತ್ತೆ. ಮತ್ತು ಲಕ್ಷ್ಮಿ ವಿಚಾರದಲ್ಲಿ ಬಂದರೆ ಹಣಕಾಸು ಇಡುವಂಥ ಸ್ಥಳದಲ್ಲಿ ನಾವು ಈ ವಿಳ್ಯದೆಲೆಯನ್ನು ಇಡೋದ್ರಿಂದನೂ ಕೂಡ ಇದು ನಮ್ಮಲ್ಲೇನಾದರೂ ಅಕಸ್ಮಾತ್ ಅತಿಯಾಗಿ ಏನಾದರೂ ಖರ್ಚು ವೆಚ್ಚಗಳೇನಾದರೂ ಆಗ್ತಿತ್ತು ಅಂದರೆ ಅನ್ನೆಸೆಸರಿ ದುಡ್ಡೇನಾದರೂ ಹೋಗ್ತಿತ್ತು ಅಂದರೆ ಈ ರೀತಿ ಇಡೋದ್ರಿಂದನೂ ಕೂಡ ಇದು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಆ ಪ್ರಯೋಗ ನಾನು ಕೂಡ ಮಾಡಿದ್ದೀನಿ, ರಿಸಲ್ಟ್ ಬಂದಿದೆ. ನೆಕ್ಸ್ಟ್ ಇನ್ನೊಂದು, ಯಾರಿಗಾದ್ರೂ ಅಕಸ್ಮಾತ್ ಮದುವೆ ವಿಳಂಬ ಆಗ್ತಿದೆ ಅಂತ ತಿಳ್ಕೊಡಿ, ಹುಡುಗ ಆಗಲಿ ಹುಡುಗಿ ಆಗಲಿ, ಅವ್ರೇನು ಮಾಡಬೇಕು ಅಂತ ಅಂದರೆ ಈ ಒಂದು ವಿಳ್ಯದೆಲೆ ಮೇಲೆ ಶ್ರೀಗಂಧದಿಂದ ಶ್ರೀರಾಮ್ ಅಂತೇಳಿ ಬರೀಬೇಕು. ನಮ್ಮ ಏಜ್ ಎಷ್ಟಿರುತ್ತೋ ಅಷ್ಟು. ಅಕಸ್ಮಾತ್ ನಿಮಗೆ ಏಜ್ ಏನಾದರೂ ಗೊತ್ತಿಲ್ಲ ಅಂತ ಅಂದರೆ ನೀವು 9, 15, 21 ಈ ರೀತಿ ಸಂಖ್ಯೆಯಲ್ಲಿ ನೀವು ಕೊಡ್ಬೋದು. ಎಲ್ಲಿ ಕೊಡಬೇಕು ಅಂತ ಅಂದರೆ ಆಂಜನೇಯ ಟೆಂಪಲ್ಗೆ ಹೋಗಿ ಕೊಡಬೇಕು. ಮಂಗಳವಾರ ಇಷ್ಟು ವಾರ ಅಂತೇಳಿ ಒಂದು ಪ್ರೇ ಮಾಡಿಕೊಂಡು ಇದನ್ನು ಸೇಮ್ ಹೂವು ಪೋಣಿಸೋದಿಲ್ವಾ, ಅದೇ ರೀತಿ ಹೂವು ಕಟ್ಟೋ ರೀತಿ, ಸೂಜಿ ದಾರ ಹಾಕಿ ಪೋಣಿಸೋದು ಬೇಡ, ಹೂವು ಕಟ್ಟೋ ರೀತಿ ಎಲೆ ಅಡಿಕೆ ಹಾಕಿ ಶ್ರೀರಾಮ್ ಅಂತ ಬರೆದ್ಬಿಟ್ಟು ಈ ಥರ ಹಿಂಗೆ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ನೋಡಿ, ಹೀಗೆ ಹೀಗೆ ಫೋಲ್ಡ್ ಮಾಡಿ ಅದನ್ನು ಹೂ ಕಟ್ತೀವಲ್ಲ ಅದೇ ರೀತಿ ಕಟ್ಬಿಟ್ಟು ಹೋಗಿ ನೀವು ಒಂದು ಪ್ರೇ ಮಾಡಿಕೊಂಡು ಆಂಜನೇಯಗೆ ಅರ್ಪಿಸೋದ್ರಿಂದ ನಿಮ್ಮ ಬಾಳ ಸಂಗಾತಿಯನ್ನು ತೋರಿಸ್ತಾರೆ. ಇದು ಕೂಡ ನಾನು ಪ್ರಯೋಗ ಮಾಡಿದ್ದೀನಿ, ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಈ ವಿಳ್ಯದೆಲೆಯನ್ನು ನಾವು ಲಕ್ಷ್ಮೀ ಸಂಕೇತ ಅಂತಲೂ ಕೂಡ ಕರಿತೀವಿ. ಈ ವಿಳ್ಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರೆ, ಪಾರ್ವತಿ ಲಕ್ಷ್ಮೀ ಸರಸ್ವತಿ ಇರ್ತಾರೆ ಅಂತೇಳ್ಬಿಟ್ಟು ನಂಬಿಕೆನೂ ಕೂಡ ಇದೆ. ಈ ವಿಳ್ಯದೆಲೆಯನ್ನು ನಾವು ಹಳೆ ಕಾಲದ ಜನದಿಂದ ಹಿಡಿದು ಈಗಿನ ಜನ್ರೇಷನ್ವರೆಗೂ ಕೂಡ ಹಾಕೊಳ್ತಾ ಇದ್ದೀವಿ. ಏನಕ್ಕೋಸ್ಕರ ಹಾಕೊಳ್ತೀವಿ ಅಂತ ಅಂದರೆ ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಜೊತೆಗೆ ಏನಾದ್ರೂ ಅಕಸ್ಮಾತ್ ನಮ್ಮಲ್ಲಿ ಏನಾದರೂ ವಾಕ್ಶುದ್ಧಿ ಇಲ್ಲ ಅಂತ ಅಂದ್ರೂ ಅದು ವಾಕ್ಶುದ್ಧಿ ಆಗುತ್ತೆ ಅಂತಲೂ ಕೂಡ ಹಾಕೊತೀವಿ. ಕೆಲವೊಬ್ಬೊಬ್ಬರಿಗೆ ವಿಳ್ಯದೆಲೆ ಆಗೋದಿಲ್ಲ, ಗಂಟ್ಲು ಕಡ್ತಂಗೆ ಆಗೋದು, ಕೆರೆತ ಬರೋಂಗೆ ಆಗೋದು, ಈ ರೀತಿ ಆಗುತ್ತೆ. ಅಂಥವರೆಲ್ಲ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಇಲ್ಲ ಗುಲ್ಕನ್ನು ತುಪ್ಪನಾದ್ರೂ ಹಾಕ್ಕೊಂಡು ತಿನ್ನೋದ್ರಿಂದನೂ ಕೂಡ ಒಳ್ಳೆಯದು. ಅಕಸ್ಮಾತ್ ನಿಮಗೆ ವಿಳ್ಯದೆಲೆ ತಿಂದ ತಕ್ಷಣ ಗಂಟ್ಲು ಪೇನ್ ಬರುತ್ತೆ ಅಂತ ಅನ್ನೋರು ಫಸ್ಟು ಹೇಳಿದ್ನೆಲ್ಲ ನೀರಲ್ಲಿ ಹಾಕಿ ಕುದಿಸಿ ಆ ನೀರನ್ನು ತಗೋಬೋದು. ಮತ್ತು ಈ ವಿಳ್ಯದೆಲೆಯನ್ನು ಇಟ್ಕೊಂಡು ಅಂಜನ ನೋಡೋ ಅಂಥವ್ರೂ ಕೂಡ ಇದೆ, ಅದು ಕೂಡ ಒಳ್ಳೆಯ ರಿಸಲ್ಟ್ ತೋರಿಸುತ್ತೆ. ಆ ಒಂದು ಅಂಜನ ವಿದ್ಯಾ ಕಲ್ತಿರೋ ಅಂಥವ್ರಿಗೆ ಈ ವಿಳ್ಯದೆಲೆಯನ್ನು ಇಟ್ಕೊಂಡು ಏನಾದರೂ ಒಂದು ತಮ್ಮ ಒಂದು ಥರ್ಡ್ ಐ ದೃಷ್ಟಿಯಿಂದ ಒಂದು ಅಂಜನ ಲೇಪನ ಮಾಡಿ ಅದನ್ನು ನೋಡೋದ್ರಿಂದ ಕೂಡ ಈ ವಿಳ್ಯದೆಲೆ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಎಲೆ ಶಾಸ್ತ್ರ ಅಂತೀವಲ್ಲ ಅದರಲ್ಲೂ ಕೂಡ ಒಳ್ಳೆ ರಿಸಲ್ಟು ಕೊಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಗೊತ್ತಿರೋ ಅಷ್ಟು ಈ ವಿಳ್ಯದೆಲೆ ಬಗ್ಗೆ ನಾನು ಮಾಹಿತಿನ ನೀಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವಿಡಿಯೋನ ನೋಡಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.